ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬಿ ಜೆ ಪಿಯವರು ಯಾವ ಥರ ಗೌರ್ಮೆಂಟ್ ಮಿಷನ್ ಯೂಸ್ ಮಾಡ್ತಾ ಇದ್ರೆ ತಮ್ಮೆಲ್ಲ ಕಣ್ಣು ಮುಂದೆನೇ ಇದೆ. ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ ಹೋದ ತಿಂಗಳಲ್ಲಿ ಒಂದು 7 ದಿನನೋ 8 ದಿನನೋ ತನಿಖೆ ಕರೆಸಿದ್ರು. ಇವತ್ತು ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಯವ್ರಿಗೆ ಇವತ್ತು ನೋಟಿಸ್ ಮಾರ್ಕ್ ಕರೆದಿದ್ದಾರೆ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಬಿ ಜೆ ಪಿ ಮುಖಂಡರು ಕೇಳೋದು, ಇದು ನ್ಯಾಷನಲ್ ಹಾರರ್ ಕೇಸ್ 10 ವರ್ಷ ಹಿಂದೆನೇ ಕ್ಲೋಸ್ ಆಗಿರೋದು, ಕೇಸ್ ರೀಓಪನ್ ಮಾಡೋದ ಅಗತ್ಯ ಏನಿತ್ತು? ಆಮೇಲೆ ಇಡೀ ದೇಶದಲ್ಲಿ ಬರೇ ನಾವು ಕಾಂಗ್ರೆಸ್ ಅವರೇ ಇರೋದ, ರೀಜನಲ್ ಪಾರ್ಟಿ ಅವರೇ ಇರೋದ, ಬೇರೆ ನಿಮ್ಮ ಬಿ ಜೆ ಪಿಯಲ್ಲಿ ಯಾರ್ಯಾರೂ ಇಲ್ವಾ? ಇದುವರೆಗೂ ಹಿಸ್ಟ್ರಿ ನೀವು ಇತಿಹಾಸ ತೋರಿಸಿ. ನೀವು ಬಿ ಜೆ ಪಿಯಲ್ಲಿ ಎಲ್ಲ ಒಂದು ಬಿ ಜೆ ಪಿ ಮುಖಂಡನ ರೇಡ್ ಮಾಡಿರೋದು, ಅವ್ರ ಲೀಡರ್ಗಳು ಯಾವ್ದಾನ ರಾಜ್ಯದಲ್ಲಿ ಮಾಡಿದಾರ? ಈಗ ಮಹಾರಾಷ್ಟ್ರದಲ್ಲಿ ಎಕ್ಸಾಮ್ ತಗೊಳ್ಳಿ, ನಮ್ಮ NCP ದು ನಮ್ಮ ಮಲ್ಲಿಕ್ ಅಂತ ED ರೇಡ್ ಆಗಿಬಿಟ್ಟು ಮಿನಿಸ್ಟರ್ ಆಗಿದ್ರು, ಅವರು NCP ದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು, ಅವ್ರನ್ನ ರೇಡ್ ಮಾಡಿಬಿಟ್ಟು ಇವತ್ತು ಒಂದು 6-7 ತಿಂಗಳು ಆಗ್ತದೆ, ಇದುವರೆಗೂ ಬೆಲ್ಲು ಸಿಗಲಿಲ್ಲ. ನಮ್ಮ UPದಲ್ಲಿ ತಗೊಳ್ಳಿ, ಸಮಾಜವಾದಿ ಪಾರ್ಟಿ ಆಜಮ್ ಖಾನ್ ಅವ್ರನ್ನ ED ರೇಡ್ ಮಾಡಿಬಿಟ್ಟು ಅವ್ರನ್ನ ಕೇಸ್ ಬುಕ್ ಮಾಡಿ 2 ವರ್ಷ ಅವ್ರ ಜೈಲಲ್ಲಿದ್ದು ಮೊನ್ನೆ ಬಂದವರೇ. ಈಗ ನಮ್ಮ ರಾಜ್ಯ ತಗೊಳ್ಳಿ, ಇನ್ನು 224 MLAಗಳು ಇದ್ವಿ, ಅದ್ರಲ್ಲಿ ನಾವು ಶಿವಕುಮಾರ್ ಸಾಹೇಬ್ರ ಇರೋದಾ? ಬೇರೆ ಯಾರು ಇಲ್ವಾ? BJP ಯಾರು 224 MLAಗಳು ಯಾರು ಆಸ್ತಿ ಮಾಡಿಲ್ವಾ? ಯಾರು ಮನೆ ಮಾಡಿಲ್ವಾ? ನಾವು ಇಬ್ಬರೇ ಇರೋದಾ? ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ತಗೊಳ್ಳಿ. ಆಮೇಲೆ ನಂದು ED ಆಗಸ್ಟ್ 2021 ಆಗಸ್ಟ್ 5ನೇ ತಾರೀಕು ನಂದು ED ರೇಡ್ ಆಯಿತು. ಅವ್ರು ಏನೇನು ದಾಖಲೆ ಕೇಳಿದ್ರು ದಾಖಲೆ ಕೊಟ್ಟಿದ್ವಿ, ನಾವು ಏನೇನು ಕೇಳಿದ್ರು ಕೊಟ್ಟಿದ್ವಿ. ನಾವು ಏನಾದ್ರು ತಪ್ಪಾಗಿದ್ರೆ ED ಅವ್ರು ನನಗೆ ಶಿಕ್ಷೆ ಕೊಡಬೇಕಾಗಿತ್ತು. ನಾನು ಹೆಚ್ಚು ಕಡಿಮೆ ಲೆಕ್ಕದಲ್ಲಿ ಮಾಡಿದರೆ ಅಲ್ಲೇ ಶಿಕ್ಷೆ ಕೊಡಬೇಕಿತ್ತು. ಆ ಕೇಸ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋದು ಅಗತ್ಯ ಏನಿತ್ತು ಅಂದರೆ ಇವರೆಲ್ಲ ಮುಂದೆ 2023 ಚುನಾವಣೆ ಬರ್ತದೆ, ಆ ಭಯ ಬೀಳ್ಸೋಕೆ ಮಾಡ್ತಾ ಇದ್ದಾರೆ. ನಾವು ಭಯ ಬೀಳೋರು ಅಲ್ಲ, ಖಂಡಿತ ಇದು ಯಾವತ್ತವರೆಗೂ ಇವ್ರು ಮಾಡ್ತಾರೆ ಅವತ್ತವರೆಗೂ ಹೋರಾಟ ಮುಂದುವರಿತಾರೆ. ನೋಡ್ರಿ, ನಾನು ಹೇಳೋಕ್ಕಾಗ್ತದ? ನಾನು ಮಾಡೋಕ್ಕಾಗ, ನಾನು ತನಿಖೆ ಇದೆ ಸ್ಥಾನದಲ್ಲಿ ನಾನು ಕೇಳೋದು, ನಾವು ಇಬ್ಬರೇ ಇರೋದ ಅಂತ ರಾಜ್ಯದಲ್ಲಿ? ರಾಜ್ಯದಲ್ಲಿ ನಾನು ಶಿವಕುಮಾರ್ ಇಬ್ಬರೇ ಇರೋದ? ಬೇರೆ ಯಾರ್ಯಾರು ಇಲ್ವಾ? ಮಾಡಲಿ, ಅವ್ರು ಏನು ಬೇಕಾದ್ರೆ ತನಿಖೆ ಮಾಡಲಿ, ನಾವು ಅದಕ್ಕೆ ಸಿದ್ಧ ಆಗಿದ್ವಿ. ನಾ ಭಯ ಬೀಳೋರಲ್ಲ. ಅಂದರೆ ನಾನು ನಿಮ್ಗೆ ಏನು ಕೇಳೋದು ಪ್ರಶ್ನೆ ಅಂದರೆ, ED ಅವರು ರೇಡ್ ಮಾಡಿದ್ದಾರೆ 2021 ಆಗಸ್ಟ್ 5ನೇ ತಾರೀಕು ರೇಡ್ ಮಾಡಿದ್ರು. ನಾವು ಏನೇನು ದಾಖಲೆ ಕೇಳಿದ್ದಾರೆ ಕೊಟ್ಟಿದ್ದೀನಿ ನಾನು. ಕೊಟ್ಟಾದ್ಮೇಲೆ ACPಗೆ ತಿರ್ಗಾ ಟ್ರಾನ್ಸ್ಫರ್ ಮಾಡೋದು ಅಗತ್ಯ ಇತ್ತು ಅಂದರೆ ED ವೀಕ್ ಅಂತ ಆಯ್ತಾನೆ? ED ಅಲ್ಲಿ ಟ್ರಾನ್ಸ್ಫರ್ ಮಾಡೋದಾದ್ಮೇಲೆ ED ವೀಕ್ ಅಂತ ಆಯ್ತಾನೆ? ನಾವು ಏನು ದಾಖಲೆ ಕೇಳಿದ್ರೆ ಕೊಡ್ತೀವಿ. ಅವ್ರ ತನಿಖೆ ಬಂದಿದ್ದಾರೆ, ರೇಡ್ ಮಾಡಿದ್ದಾರೆ, ನನ್ನ ನೋಟಿಸು ತದ್ ಮಾಡಿದ್ದಾರೆ, ಅವ್ರು ದಾಖಲೆ ಕೇಳಿದ್ದಾರೆ, ದಾಖಲೆ ನಾವು ಕೊಡ್ತೀವಿ. ನಾವು ಕರ್ತವ್ಯ ಅದು, ನಾವು ಕೊಡೋದು ನಮ್ಮ ಕರ್ತವ್ಯ.